ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ವಿಭಾಗ ಇಂದು ಶನಿವಾರ 1904ನೇ ಶಕವರ್ಷದ ಪುಷ್ಯ ಮಾಸದ 11ನೇ ದಿನ ಅಂದರೆ 1983ನೇ ಇಸವಿ ಜನವರಿ ತಿಂಗಳ ಮೊದಲನೇ ತಾರೀಕು ಶ್ರೋತೃಗಳಿಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ ಬಾ
ಇಷ್ಟ ಕಷ್ಟದಿಂದ ಗೊರಾಡಿದ್ರ ದೇವತಮ್ಮನವ್ರೆ ಎಲೆ ಸೊಪ್ಪು ತಕ್ಕಳಿ ಮನೇಲಿ ದಂಡೇಗಿದೆ ನಾನು ಖಂಡಿತ ತಗೋತೀನಿ ಕೊತ್ತಂಬರಿ ಸೊಪ್ಪನ್ನ ತಕ್ಕಳಿ ನಿಮ್ ಕೈಪುಣ್ಯ ಒಳ್ಳೇದು ಬೇಡ ರಂಗಮ್ಮ ನಿನ್ನೆ ಬರ್ತಾ ಮಾರ್ಕೆಟಿಂದ ತಂದಿದ್ದೀನಿ ನೀರಾಕು ನೀರಾಕು ಇಲ್ಲ ರೀ ಅದನ್ನೇ ಹುಡುಕ್ತಾ ಇದೀನಿ ಎಲ್ಲೋಯ್ತೋ ಏನೋ ಇಲ್ಲೇ ಒಂದ್ ಹಾಕಿದ್ದೆ ಈ ದೊಡ್ಡದಲ್ಲಿ ಎಲ್ಲಿ ಹೋಗುತ್ತೇನೋ ನಿಮ್ ಹೇಳ್ತಾನೆ ಇದೀನಿ ಈ ಧರ್ಮತತ್ವ ಸಾಕು ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ನೀವ್ ಕೇಳಿದ್ರೆ ತಾನೆ ನಿಮ್ ಅಪ್ಪ ಕರೆಸಿದಾನೆ ಅದಕ್ಕೆ ಸ್ವಲ್ಪ ಪೇಪರ್ ಕೊಡಿ ಇನ್ನು ಸ್ನಾನ ಆಗ್ಲಿಲ್ವೇನು ಇಂಡಿಯಾ ದೇಶ ಸುದ್ದಿ ಏನು ನನಗೆ ಪೀಡ ಕಳಿತು ನಿಮಗೆ ಲೇಟ್ ಆಗೋದು ಅಮ್ಮ ನೋಡಮ್ಮ ನನ್ ಪೀಡ ಅಂತಳ ಏನದು ಕತ್ತೆ ಬಳಿದ ಬೆಳೆದಿದ್ಯಾ ಆ ಸಣ್ಣ ಮಗು ಒಂದ್ ಕಾಲು ಹಾಕಕ್ ಆಗಲಿಲ್ಲ ನಿಂಗೆ ಒಳ್ಳೆ ಅಮ್ಮ ಸುಮ್ಮನೆ ಏನ್ ಮಾಡ್ತಿದ್ಯಾ ರೆಡಿ ಆಗ ಬರ ಹೋಗ ನಿಮ್ ಹುಷಾರ ಕರ್ಕೊಂಡು ಹೋಗ್ ಬೇಗ ದಾರಿಲಿ ಹಾಳುಗಳು ತಿನ್ಬೇಡಿ ನಾನು ಕೆಲ್ಸಕ್ಕೆ ಏ ಅಮ್ಮ ಏನು ತಿಂದಿವತ್ತು
ನನಗೆ ಲೇಟ್ ಆಯ್ತು ನಾನು ಬರ್ತೀನಿ ಸಂಜೆ ಸ್ಕೂಲಿಗೆ ಬರ್ತೀರಾ ಟ್ರೈ ಮಾಡ್ತೀನಿ ನನಗೋಸ್ಕರ ಕಾಯಬೇಡ ಸಂಜೆ ಬರ್ತೀನಿ ನಿಮ್ಮ ಯಜಮಾನರು ಬಂದು ನಿಮ್ಮ ಸಿಕ್ತಾನ್ರೇ ಅದೇ ಸಿಗುತ್ತೆ ಹೆಲ್ಪ್ ಸಾತನೋ ಏನೋ ಬೆಳಿಗ್ಗೆ ಆಯ್ತು ಅಂದ್ರೆ ಬನೀನು ಕಾಚ ಕರ್ಚೀಫು ಅಂತ ಅಂತಾನೆ ಇರ್ತಾನೆ ಅವನು ಹೆಂಡತಿ ಕೊಡುತ್ತಾನೆ ಇರ್ತಾಳೆ ಶ್ರೀಪತಿ ಶ್ರೀಪತಿ ಆ ಬಂದೆ ನೋಡಿ ಟೈಮ್ ಆಯ್ತು ನೀನು ಹೊತ್ತು ಮಾಡ್ಬಿಟ್ಟು ಶಮಣ ಬಂದೆ ಬಂದೆ ಬಾರಯ್ಯ ಏನಾದರೂ ಮರಿತಾ ಇರ್ತಾನೆ ಓ ಪೆನ್ನು ಎಷ್ಟು ವಯಸ್ಸಾದರೂ ಕುನಿ ಮುಪ್ಪೆ ನನಗೆ ಏನು ಅಂತ ವಯಸ್ಸಾಗಿರೋದು कलर चेनाज हजे मरीबे इंका दिन निम्क तले हाक बरतर कूस मुंचे कुला हल्स बार कड़ो ಗುಂಡಂ ರತ್ನಯ್ಯ ಹೆಟ್ಟಿ ಗುಂಡಂ
ವಯಸ್ಸು? 27. ನಿಮ್ಮ ಜೊತೆ ಬರುವವರ ಹೆಸರು? ಭಾಗೀರತಮ್ಮ. ವಯಸ್ಸು? 50. ನಿಮ್ಮ ಜೊತೆ ಬರ್ತಾರಲ್ಲ ಅವರದು? ನಮ್ಮ ಅತ್ತೆ ಅವರದು. ಅತ್ತೆ? ಹೆಂಡತಿ ಅಲ್ಲ. ಎಕ್ಸ್ಕ್ಯೂಸ್ ಮಿ. ನೋಡಿ ಮಿಸ್ಟರ್ ಶೆಟ್ಟಿ, ಕನ್ಸೆಷನ್ ಈಸ್ ಫಾರ್ ಕಪಲ್. ಹೌದು ಸರ್, ಕಪಲ್ ತಾನೇ, ನಾನು ನಮ್ಮತ್ತೆ ಇಬ್ರು ಕಪಲ್. ಹೋ ಮಿಸ್ಟರ್ ಶೆಟ್ಟಿ, ಇಟ್ಸ್ ಇಂಪಾಸಿಬಲ್. ಕಪಲ್ ಅಂದ್ರೆ ಅಲ್ಲ ಅಲ್ಲ, ನಿಮ್ಮ ಅತ್ತೆ ಅವ್ರಿಗೆ ಫುಲ್ ಚಾರ್ಜ್ ಕೊಡ್ಲೇಬೇಕು. ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಸ್ವಲ್ಪ ನೋಡ್ಕೊಂಡು ಕೊಡ್ರಿ. ಟೂರ್ ನಡೆಸೋದು ನೀವು ಒಬ್ಬರೇ ಅಲ್ಲ, ಕಪಲ್ ಅಂದ್ರೆ ಇಬ್ರು. ಬೇಕಾದ್ರೆ ಡಿಸ್ಟೆನ್ಸ್ ತೆಗೆದು ನೋಡ್ರಿ. ಯಾರು ರವೀನಾ? ಹಲೋ, ಏನ್ ಸಮಾಚಾರ? ಇಲ್ಲ ಇಲ್ಲ. ನೀನ್ ಜಪಾನಿಗೆ ಹೋಗ್ತೀಯಾ? ಯಾವಾಗ? ಎಷ್ಟು ಗಂಟೆ ಫ್ಲೈಟ್? ಓ ಮೈ ಗಾಡ್, ಏರ್ಪೋರ್ಟಿಗೆ ಹೋಗ್ಬೇಕು. ಒಂದ್ 5 ನಿಮಿಷ ಇರ್ತೀರಾ? ಆಗಲ್ಲ ಸರ್, ಅರ್ಧ ರಿಟರ್ನ್ ಸರ್ ಬರ್ತೀನಿ. ಇರಿ ಬಂದ್ಬಿಟ್ಟು. ಮದರ್ ತೆರೆಸಾ ಹತ್ರ ಇಬ್ರಿಗೂ ಅಡ್ಮಿಷನ್ ತಗೊಳ್ತಾರಂತೆ, ಆದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತಿದ್ರು. ಹೇಗಿದ್ರು ನನ್ ಪೇ ರಿವಿಷನ್ ಆಗಿದೆಯಲ್ಲ, ಫೀಸ್ ಕಟ್ಬೋದು. ಕೇಳ್ತಾ ಇದ್ದೀರಾ? ಪೇ ರಿವಿಷನ್ ಆದಕ್ಕೆ ನಮ್ಗೇನು ಇಲ್ವಾ? ಆಮೇಲೆ ಮೊದ್ಲು ನನ್ ಮಗ ಬೇಕು. ಬಿಡ್ರಿ, ಈಗ ಬೇಡ. ಏರ್ಪೋರ್ಟಿಗೆ ಹೋಗ್ಲೇಬೇಕಾ? ಸೀರೆನೂ ಉಟ್ಕೊಳಕ್ ಬಿಡಲ್ಲ. ನನ್ ಗೊತ್ತಿಲ್ಲ, ಏರ್ಪೋರ್ಟಿಗೆ ಲೇಟ್ ಆಗುತ್ತೆ. ಹೋಗೋಣ, ಇವಾಗಲೇ ಹೋಗೋಣ. ಮತ್ತೆ ನಿಮ್ ಮನೆ ಬನ್ನಿ, ನಮ್ಮ ಮನೆಗೆ ಬಂತ ಅಂತ ಹಿಂದ್ಗಡೆ ಗಲ್ಲಿ ಕಟ್ಟಾಕಿದ್ದೀನಿ ಅಂತ ಹೇಳಿದ್ನು. ಏನು ಅದನ್ನ ಕಟ್ ಹಾಕೋದಕ್ಕೆ? ಅದೇನ್ ಎಮ್ಮೆನ? ಎಷ್ಟಾಯ್ತಪ್ಪ? 9. ನೋಡ್ರಿ, ಜಗಳ ಶುರು ಆಗ್ಬಿಟ್ಟಿದೆ. ಮಾಮೂಲಿ, ತಗೊಳ್ಳ ಬಾ. ನಂಗೇನ್ ಗೊತ್ತು ಈ ವಟಾರದಲ್ಲಿ ಕದೀತಾರೆ ಅಂತ? ಗಂಗಮ್ಮ ಸುಡು ಸುಡು, ನನ್ನ ಕಳ್ಳಿ ಏನಿದೆ. ನಿಮ್ಮ ಉದಯ ಮೂವೀಸ್ನಲ್ಲಿ ನೀವು ಕಳ್ಳಿ ಅಂತ ಅಲ್ಲ ಗಂಗಮ್ಮ, ವಟಾರದಲ್ಲಿ ಕಳ್ತನ ಆಗುತ್ತೆ ಅಂತ. ಕುಂಬಳಕಾಯಿ ಕಳ್ಳಿ ಅಂದ್ರೆ ಎಗಲ್ ಮುಟ್ಟಾಕ್ ನೋಡ್ಕೋಬೇಕು. ನೀನ್ ಬಾಯಿ ಮುಚ್ಕೊಂಡಿರು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನೇಲಿ ಇರ್ತೀಯ, ಒಂದ್ ಬನ್ನಿ ಹೋಗ್ಬೇಕಾಗಲ್ವಾ? ಅದ್ಯಾಕೆ ಹೊರಗಾಗ್ತಿರ್ಲಿಲ್ಲ ತಮ್ಮ, ಒಳಗೆ ಒಣಗಿಸ್ಕೊಂಡ್ರೆ ಆಗದೆ. Thank you.
ಏನು ಅರಳು ಮರಳು ನಿನ್ ಬೆಳಗ್ಗೆ ಸರಿಯಾಗಿ ಹಾಕಿರ್ಲಿಕ್ಕಿಲ್ಲ ಇಲ್ಲ ಬೆಳಗ್ಗೆ ನಾನೇ ಹಾಕಿದ್ದೆ ನೀನೇ ಹಾಕಿದ್ಯಾ ಚೆನ್ನಾಗಿ ಜಾಪ್ಕ ಇದೆ ಏನಾಯ್ತೆ ಯಾರಿನು ಐ ಯಾರಿ ಹೇಳು ಇಲ್ಲಿದ್ರೆ ವಠಾರದವರನ್ನೆಲ್ಲ ಕರಿತೀನಿ ಹೇಳ್ತಿ ಕೂಲ್ ತಗೊಂಬ ಕೂಲ್ ಕೂಲ್ ತಗೊಂಬ ಹೋಗು ಆಯ್ತು ಬಿಡಬಾರ್ದು ನೀನೇನ್ ರಾತ್ರಿ ಎಲ್ಲ ಜಗಳ ಆಡ್ಬೇಕು ಅಂತಿದೀಯಾ ನೋಡಿದಾತ ಮತ್ತೆ ಯಾವಾಗ್ಲೂ ಹೀಗೆ ಜಗಳ ಕಾಯ್ತಿದ್ದಾರೆ ಇವರು ಆಯ್ತು ಬಿಡು ವಾಸು ನೀನೇ ರಾತ್ರಿ ಎಲ್ಲ ಜಗಳ ಆಡ್ಬೇಕು ಅಂತಿದ್ಯಾ ಜಗಳ ಅಲ್ಲ ತಾತ ಮನೇಲಿ ಏನಾದ್ರು ಹೋಗಿದ್ರೆ ಪೊಲೀಸ್ ನಾನೇ ಕಂಪ್ಲೇಂಟ್ ಕೊಟ್ಟು ಹೋಗಿ ಪ್ರೀತಿ ಸತ್ತೋಗಿದ್ದಾನೆ ಕಡೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಪೊಲೀಸ್ಗೆ ಬೇಡ ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅನ್ನೋದು ನಮ್ಮ ಮೇಲೆ ಅನುಮಾನ ಬರುತ್ತೆ ನಿಂದೊಂದು ನಮ್ಮ ಮೇಲೆ ಯಾಕೆ ಅನುಮಾನ ಬರುತ್ತೆ ಇವ್ ಮರ್ತು ಬಿಟ್ರ ಇವನು ನನ್ಗೇನ್ ಹೇಳ್ತಾಳೆ ನಿನ್ ಹೆಂಡತಿಯಾಗಿದ್ರೆ ಮನೇಲಿ ಇಟ್ಕೊಂಡು ಸೀರೆ ಹಾಕೊಳ್ಳ ಎಲ್ಲೋದ್ರೂ ಕಿತ್ತಾಟ ಎಲ್ಲೋದ್ರೂ ಜಗಳಾಟ ನೋಡು ನೀನು ಹುಡುಗನ್ ಕರ್ಕೊಂಡು ಹೊರಟೋ
ನೋಡು ಅಳು ಬೇಡ ಅದರ ಯೋಚನೆ ನನಗೆ ಬಿಡು ಅತ್ತರೆ ಮಕ್ಕಳೇ ಬಿಡ್ತಾ ಯಾಕಂದ್ರೆ ನಮ್ಮ ಮನೆಗೆ ಬಂತ Yeah.
अरे वो सांबा सरकार हमारे सर पर कितने इनाम रखे है रे। सूले मगने इदेन संसारस्थर मन अथवा पड़काने तिड़को ओदी नोड़ ओके इलो ऐगो जाएगा रे गब्बर सिंह से बात कर कहां जाएगा रे होगती हो इलो कलोड़ी तो नोड़ होगती हो ना उनको जिंदा नहीं छोड़ूंगा सरदार बसंती कहाँ गई रे बसंती बसंती नाच चोड़ो स्वामी चोड़ो निम्दु होगे रेस्ट मारे स्वामी ಇವನ್ಗೆ ಕ್ವಾಟರ್ ಜಾಸ್ತಿ ಆಗ್ಬಿಟ್ಟೈತೆ ನೀವ್ ಹೋಗಿ ನೇರ್ಕೊಡಿ ಸ್ವಾಮಿ ಇಲ್ಲಿ ತನ್ನಿ ಸ್ವಾಮಿ अरे वो सांबा तगली स्वामी मलक होगी स्वामी नाव यकोतीवे इवन यू रामायण इे उठी स्वामी ಪ್ರೀತಿ ಹೊರಗಡೆ ಯಾರು ಇಲ್ಲ ಇದನ್ನು ಹೊರಗಡೆ ಬಿಡೋಣ ತಲೆಗಡೆ ಹಿಡ್ಕೋ ನಾನು ಕಾಲ್ ಹಿಡಿದು ಚೆನ್ನಾಗಿ ಕುಡಿದ್ಬಿಟ್ಟು ಇಲ್ಲಿ ಬಿದ್ದಿದ್ದಾನೆ ನೀವು ಪೊಲೀಸ್ನವರು ಇವರನ್ನೆಲ್ಲ ನೋಡ್ಕೊಳ್ಳೋದ್ ಬಿಟ್ಟು ಒಂದೋ ಎರಡಾದ್ರೂ ನೋಡ್ಕೋಬಹುದು ಊರೆಲ್ಲ ಇದೆ ಆದ್ರೆ ಏನ್ ನೋಡ್ಕೊಳ್ಳೋದು ಹೋಗಿ 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 ಮಲ್ಕೊಳ್ಳಿ ದರಿದ್ರ ವಾಂತಿ ಮಾಡ್ಕೊಂಡ್ಬಿಟ್ಟಿದಾನೆ ಹೋಗಿ 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 ಮಲ್ಕೊಳ್ಳಿ ಸರ್ ಹೋಗಿ ಮಲ್ಕೊಳ್ಳಿ ಸರ್ ಕಚಡಾ ನನ್ನ ಮಗನ ಎದ್ದಾಳ
ಪ್ರೀತಿ.
ಕಾರ್ಯಕ್ರಮ ವಿವರಣೆ ಆರಂಭ ಕಾಲಘಟ್ಟದಲ್ಲಿ ಸಂಗೀತ ಗುಚ್ಛ ಏಳು ಕಾಲಘಟ್ಟದಲ್ಲಿ ಒಂದು ಮಾತು ಏಳು ಗಂಟೆ ಇಪ್ಪತ್ತು ನಿಮಿಷ ಚಿತ್ರಶೀಲೋಕ ಅಜೋಲಾ ಸ್ಥಿತಿ ಕುರಿತು ವಿವರಣೆ ಕೇಳುವಿರಿ ಮತ್ತು ಜನಪದ ಗೀತೆಗಳು ಏಳುವರೆ ಗಂಟೆಗೆ ಎರಡು ವಾರ್ತೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಡಾಕ್ಟರ್ ಎಂಎಸ್ ಸುಬ್ಲಕ್ಷ್ಮಿ ಅವರ ಗಾನಮದರಿಗೆ ಅನ್ನಮಾಚಾರ್ಯರ ಸಂಕೀರ್ತನೆಗಳು ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಉರ್ದು ಪಾಠ ಒಂಬತ್ತು ಕಾಲಘಟ್ಟಗೆ ಟಿಎಸ್ ಸುಶೀಲಾ ಅವರಿಂದ ವೀಣಾ ವಾದನ ಹತ್ತೊಂದು ಕಾಲಘಟ್ಟಗೆ ಶಿಕ್ಷಕ ವೇದಿಕೆ ಶಾಲಾ ಇಂಗ್ಲಿಷ್ ಶಿಕ್ಷಕರಿಗಾಗಿ ಶಿವಣ್ಣನ ಅಂಗಡಿ ಹೋಗಿ ಒಂದು ಬ್ಲೇಡ್ ತಗೊಂಡ್ ಬಾ ಕಸ ಗುಡಿಸ್ಬಿಟ್ಟು ಆಮೇಲೆ ಹೋಯ್ತೀನಿ ನನ್ಗೆ ಆಫೀಸಿಗೆ ಗೊತ್ತಾಗುತ್ತೆ ಮೊದಲು ತಗೊಂಡ್ ಬಾ ಹೋಗಿ ಸೋಫಾ ಕೆಳಗೆ ಬಿದ್ದಿತ್ತು ಅವ್ನ ರೂಮ್ ಹೋಗಿ ವಿಚಾರಿಸ್ಕೊಂಡ್ ಬರ್ತೇನೆ ಏನಂತ ವಿಚಾರಿಸ್ತೀರಿ ಏನಂತ ವಿಚಾರಿಸ ಅವನಿಗೆ ಬೇರೆ ಎಲ್ಲೋ ಕೆಲಸ ಸಿಕ್ಕಿದೆ ಯಾರೋ ಹುಡ್ಕೊಂಡು ಬಂದಿದ್ರು ಅಂತ ಹೇಳ್ತೀನಿ ನೋಡ್ತೀನಿ ಏನ್ ಮಾಡೋದಂತ ಏನೋ ಒಂದು ವಿಚಾರಿಸ್ಕೊಂಡ್ ಬನ್ನಿ ಅಮ್ಮ ಸ್ನಾನ ಮಾಡ್ತಲ್ವಾ ತುಂಬಾ ಜಾಣೆ ಅಲ್ವಾ ಅಮ್ಮಂಗೆ ಇವತ್ತು ಹುಷಾರಿಲ್ಲ ಕಷ್ಟ ಕೊಡ್ಬೇಡ ನಾನು ಕಾಫಿ ಮಾಡಿ ಇಟ್ಟಿದ್ದೀನಿ ಹೋಗ್ ಕುಡಿ ಅಜಯ್ ನೋಡು ಕಾಫಿ ಮಾಡಿ ಇಟ್ಟಿದ್ದೀನಿ ಹೋಗ್ ಕುಡಿರಿ ಅವಳು ಜನ ಹುಡುಗ ಇವತ್ತು ಇನ್ನೇನು ಯೋಚನೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತೆ ನೀನ್ ರೆಸ್ಟ್ ತಗೋ ಹೋಗಿ ನನ್ ದೇ ಬಂದ್ಬಿಟ್ಟ ಮಾಡಿದ್ದೆಲ್ಲ ಹಂಗೆ ಐತೆ ಒಗ್ಗಕ್ ಬಟ್ಟೆ ಹಾಕಿ ಏನ್ ಪ್ರಯೋಜನ ಆಗ್ಲಿಲ್ಲ
ಎರಡು-ಮೂರು ದಿನದಿಂದ ಅವನ ಮುಖಾನೇ ನೋಡಿಲ್ಲವಂತ. ಯಾಕೆ ನೋಡ್ತಾನೆ? ಎಲ್ಲ ಬಿಟ್ಟು ಇಲ್ಲೇ ಬಂದು ಸತ್ತಿದ್ದಾನೆ. ತಗೊಳ್ಳಿ, ಹಾಕು ಈ ಶರ್ಟ್ನ. ಬೇಡ, ತಗೋ, ನಂಗೇನ್ ಬೇಡ. ಅಮ್ಮಂಗ್ ಹೇಳ್ತೀನಿ ನೋಡು, ಹಾಕೊಳ್ಳೆ. ಆದ್ರೂ ನಮ್ಮೇಲೆ ಸಂಶಯ ಬರಬಾರ್ದು ಅಂತ ಹೇಳಿದ್ದೀನಿ, ಬಂದ್ರೆ ನಮ್ಮನೆಗೆ ಕಳಿಸಿ ಅಂತ. ಬಾರೆ ಸ್ಕೂಲ್ ಗೊತ್ತಾಗತ್ತೆ. ಈ ಹಾಳು ಮಕ್ಕಳು ಪ್ರಾಣ ತಿಂತಾರೆ, ಸ್ವಲ್ಪ ನೋಡಿ. ಹಾಕೊಳೆ. ಏನೇ ಕತ್ತೆ ಅದು? ಆ ಎಳೆ ಮಗನ ಯಾಕೆ ಹಾಕೊಳ್ಳಿಕತ್ಯ? ನೋಡಮ್ಮ, ರೆಡಿ ಯಾಕೆ ಹೋಗು, ನಿಂತ್ಕೊಳ್ಳೆ ಸರಿಯಾಗಿ ಹಾಕೋ. ಬೇಗ ಅಮ್ಮ ವಾಸನೆ ಸಾಕೆ, ಹಾಕೋ ಸರಿಯಾಗಿ. ಇಲ್ಲಿ ಕಟ್ಟಿದ್ದ ಹಗ್ಗ ಇಲ್ರವ, ಬಟ್ಟೆ ಒಣಗಾಕ್ಬೇಕು. ಏನೇ ಅದು ಹಗ್ಗ? ಹಗ್ಗ ಇಲ್ಲ, ನೆನ್ನೆ ಇತ್ತು. ನೆನ್ನೆ ಇತ್ತು, ಇವತ್ತಿಲ್ಲ. ಹೋಗ್ ಹೊರಗಡೆ ಹಾಕು. ಅದ್ಯಾಕ್ರವ, ನೆನ್ನೆ ಗುಂಡಣ್ಣವ್ರ ಮನೆ ಬನ್ನಿನು. ಹೋದ್ರೆ ಹೋಗುತ್ತೆ, ತಗೊಂಡೋಗ್ ಹಾಕು. ಸ್ಟೋರ್ ರೂಮ್ನಾಗ ಒಂದ್ ಹಗ್ಗ ಆಯ್ತ್ರಲ್ಲ, ಅದ್ನಾದ್ರೂ ಕೊಡಿ. ಎಷ್ಟೇ ಹರಟೆ ನಿಂದು, ಹೋಗನ್ರಿ. ನಡೀರೆ, ನಡೀಯ ಬೇಗ. ಹೋಗಿ ಸ್ಕೂಲ್ಗೆ. ಇಷ್ಟು ಬೇಗ ಸ್ಕೂಲ್ಗೆ? ನೀ ಅಮ್ಮ ಏನ್ ಸುಸ್ತಾ ಅಂದೆ? ಸರಿ, ಮತ್ತೆ ಶುರುವಾಯ್ತು. ಯಾವ ಕಳೀತು ಧರ್ಮ. ರೀತಿ ಏನ್ ಮಾಡೋದು? ಯಾವ್ದಕ್ಕೆ ಏನ್ ಮಾಡೋದು? ವಾಸನೆ. ವಾಸನೆ ಅಯ್ಯೋ ದೇವ್ರೆ. ಒಂದ್ ಕೆಲಸ ಮಾಡ್ತೀನಿ, ಇರು ಇರು ಬಂದೆ. ಇದನ್ನೇ ಇನ್ನೆರಡು ಪ್ಯಾಕೆಟ್ ಕೊಡಿ. ಇನ್ನೆರಡು ಪ್ಯಾಕೆಟ್? ಮನೇಲಿ ಏನಾದ್ರು ಪೂಜೆ ಇಟ್ಕೊಂಡಿದ್ದೀರಾ ಸರ್? ಇಲ್ಲ. ಇದೆ ಇದೆ. ಪೂಜೆ ಅಂದ್ಮೇಲೆ ಕರ್ಪೂರ ಹೇಳಿರ್ಬೇಕಲ್ಲ ಅಮ್ಮ ಅವರು. ಹೌದು ಹೇಳಿದ್ರು, ಮರೆತು ಬಿಟ್ಟಿದೆ. ಕೊಡಿ. ನಾನು ಹಾಗೆ ಅನ್ಕೊಂಡೆ ಸರ್, ಈ ಕರ್ಪೂರ ಚೆನ್ನಾಗಿಲ್ಲ. ಸಣ್ಣ ಬ್ರ್ಯಾಂಡ್ ಕರ್ಪೂರ ತಂದ್ಕೊಡೋ ಯಜಮಾನ್ರಿಗೆ ಬಾಳೆಹಣ್ಣು ಅರ್ಧ ಡಜನ್ ಸಾಕಲ್ವೇ? ಅರ್ಧ ಡಜನ್ನ ಕೊಡಿ. ತೆಂಗಿನಕಾಯಿ ಎಷ್ಟು ಕೊಡ್ಲಿ ಸರ್? ಒಂದೇ ಒಂದು ಸಾಕು. ಏನ್ ಸರ್ ಅದಿರ್ಲಿ, ಎರಡು ತೆಂಗಿನಕಾಯಿ ತಗೊಂಬ. ಯಾವ ಪೂಜೆ ಸರ್? ಸತ್ಯನಾರಾಯಣ ಪೂಜೆ. ಏನ್ ವಿಶೇಷ? ವಿಶೇಷ ಏನೂ ಇಲ್ಲ, ಈಗ ಸುಮ್ನೆ ಬಹಳ ದಿವಸ ಆಯ್ತು ಪೂಜೆ ಮಾಡಿ. ಆಗ ದೇವ್ರ ಪೂಜೆ ಮಾಡೋದು ಒಳ್ಳೇದು ಸರ್. ಯಾರು ಸಾರ್ ಮಾಡ್ತಾರೆ ಗಿರಾಕಿ ನೋಡೋ. ಅದಕ್ಕೆ ಕಾಣುತ್ತೆ ನಿಮ್ ಚಿಕ್ಕಪ್ಪನವರು ಬಂದಿದ್ದು. ಚಿಕ್ಕಪ್ಪ? ಯಾವ ಚಿಕ್ಕಪ್ಪ? ಅದೇ ಕುಂತಾರಲ್ಲ ಸರ್, ರಾಜಾಜೇನಿರ್ದವರು. ನೆನ್ನೆ ಬಂದಿದ್ರು, ಮಧ್ಯಾಹ್ನ ನಿಮ್ ಮನೆಗ್ ಬಂದಿರ್ಬೇಕಲ್ಲ ಸರ್. ಯಾವಾಗ ಬಂದ್ರು ನಮ್ ಅಂಗಡಿ ಕಾಂಗ್ರೆಸ್ ಕಡಲೆಕಾಯಿ ಬೀಜನೇ ತಿನ್ನೋದು. ನೆನ್ನೆ ಕೂಗ್ತಾ ಇದೀನಿ, ಸೈಕಲ್ ಹತ್ಕೊಂಡು ಹೋಗ್ಬಿಡದ ಮನುಷ್ಯ. ಸೈಕಲ್? ಹಾ, ಅವ್ರ ಸೈಕಲ್ ತೊಳಿಯೋದ್ ನಾವು ಯಾವತ್ತೂ ನೋಡೇ ಇಲ್ಲ. ಅಮ್ಮ ತುಳಸಂ ತಲ್ಲಿ, ನೀವೇ ನನ್ ಕಾಪಾಡಮ್ಮ. ರೇವತಮ್ಮ ಹುಷಾರ್ಲೇದಾ? ಇಲ್ಲ ಸ್ವಲ್ಪ ತಲ, ಇವಾಗ ಹುಷಾರಾಗಿದ್ದಾಳೆ. ಇದೆಲ್ಲ ಏನಿ? ಏನ್ ಹಬ್ಬ ಇವತ್ತು? ನೆನ್ನೆ ಏಕಾದಶಿ. ನಾ ಗೊತ್ತಲೇದು. ಏನಿದೆಲ್ಲ ಇವತ್ತೇನ್ ಸತ್ಯನಾರಾಯಣ ಪೂಜೆ ಅನ್ಕೊಂಡ್ರ? ಬಾಯ್ ತಪ್ಪ ಪೂಜೆ ಅಂದ್ಬಿಟ್ಟೆ. ಶಿವಣ್ಣ ಇದನ್ನೆಲ್ಲ ಗಂಟಾಕ್ಬಿಟ್ಟ. ಸರಿ, ಆ ದೇವ್ರ ದೈದಿಂದ ಈ ಹೆಣ ತೊಲಗಿದ್ರೆ ನಿಜವಾಗ್ಲು ಪೂಜೆ ಮಾಡ್ಸೋಣಂತೆ. ಸೀನು ಚಿಕ್ಕಪ್ಪ ಬಂದಿರಂದ ಈ ಕಡೆ. ಚಿಕ್ಕಪ್ಪ? ಶಿವಣ್ಣ ಹೇಳ್ದ, ಅದು ನಿನ್ನೆ ಮಧ್ಯಾಹ್ನ. ಅವ್ರೇಕೆ? ಅದು ಮಧ್ಯಾಹ್ನ ಹೊತ್ತು. ಈ ಡೈರಿಯಲ್ಲಿ ಅವನ ಅಪ್ಪನ ಅಡ್ರೆಸ್ ಇದೆ,
ರಾಜಾಜಿನಗರ ಲಂಚ್ ಟೈಮ್ ಹೋಗಿ ಬರ್ತೀನಿ. ಅಂದ್ರೆ ನೀವು ಆಫೀಸ್ ಹೋಗ್ತೀರಾ? ಹೌದು ರೀತಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮುಗಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಇಲ್ಲಿದ್ರೆ ನಮ್ಮ ಬಾಸ್ ಕಷ್ಟ ಬೆಂಕಿ ಬಿತ್ತು, ಅಲ್ಲಿ ಹೆಣ ಬಿದ್ದಿದೆ, ನನ್ನ ಒಬ್ಬಳನ್ನ ಅದ್ರ ಹತ್ರ ಬಿಟ್ಟು ಹೋಗ್ತೀರೇನು? ಯಾಕೆ ಸುಮ್ಮನೆ ಕೂಗಾಡ್ತಿದ್ಯ? ಅದು ನಿನ್ಗೇನು ಮಾಡಲ್ಲ ದೇವತಿ, ನಿನ್ ಗೊತ್ತು ನನ್ನ ಹತ್ರ ರಜೆ ಇಲ್ಲ ಅಂತ. ಹೋದ ವರ್ಷನೆಲ್ಲ ಮುಗ್ದೋಯ್ತು. ನನಗೋಸ್ಕರ ಏನ್ ತಗೊಳ್ಳಿಲ್ವಲ್ಲ, ನಿಮ್ ಮಕ್ಳಿಗೋಸ್ಕರ ತಾನೆ. ಯಾರಿಗೋಸ್ಕರ ತಗೊಂಡ್ರಿ ಏನಂತೆ? ರಜಾ ಇಲ್ಲ, ನಿಮ್ ಇಷ್ಟ ಬಂದಾಗ ಮಾಡಿ. ನೀವೇನಾದ್ರೂ ಆಫೀಸ್ಗೆ ಹೋದ್ರೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಮಕ್ಕಳನ್ನ ಕರ್ಕೊಂಡು. ತಂದೆ ನಿನ್ನ ಅಪ್ಪನ ಮಧ್ಯೆ ಮತ್ತೆ ಏನಂತ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಹೌದು, ನಾನು ಹಾಗೆ ಮಾತಾಡೋದು, ನಾನಂತೂ ಒಂದ್ ಕ್ಷಣನೂ ಈ ಮನೇಲಿ ಇರೋದಿಲ್ಲ. ರೇವತಿ ಅಯ್ಯೋ ರೀ, ರೇವತಿ ಏನು? ಅದೇ ಏನ್ ಬೇಕು? ಪಿಂಕುಲ್ ಕೇಳಿದ್ನಲ್ಲ ತಂದ ಅಂತ ಕೇಳ್ನಂಗ್ ಬಂದೆ. ಅದು ತನ್ ಕಡೆಗೆ ಆಗ್ಲೇ ಇಲ್ಲ, ದುಡ್ಡು ಕೊಡ್ತೀನಿ. ಬೇಡ ಬೇಡ, ನಿನ್ನ ಹತ್ರನೇ ಇರ್ಲಿ, ನಮ್ಮ ಯಜಮಾನರಿಗಿಂತ ನಿಮ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ. ಏ ಮೇದಿ, ಮೊಗಡು ಪೆಂಡ್ಲಾಮು ಜಗಳಾಡ್ದಾಗಿತ್ತು, ರಾತ್ರೆಲ್ಲ ದಡಬಡ ದಡಬಡ ಅಂತ ಶಬ್ದ ಆಗ್ತಾ ಇತ್ತು. ಏಮಿ ಇಬ್ರು ಆಫೀಸಿಗೆ ಹೋಗದೆ ಇದ್ರೆ ಬಟಾರದವರಿಗೆಲ್ಲ ಅನುಮಾನ ಬರುತ್ತೆ, ಅದರಲ್ಲ ಗಂಗಮ್ಮ ಗೊತ್ತಾದ್ರೆ. ಹೋಗ್ಲಿ ಬಿಡು, ನಾನೀಗ್ಲೇ ಚಿಕ್ಕಪ್ಪನ ಮನೆಗೆ ಹೋಗಿ ಬರ್ತೀನಿ, ಮಧ್ಯಾಹ್ನ ಎಲ್ಲ ಮನೆಯಲ್ಲೇ ಇರ್ತೀನಿ ಆಯ್ತಾ? ಬೇಗ ಬನ್ನಿ. ನಾನು ಬೇಗ ಬರ್ತೀನಿ, ಆಫೀಸ್ನಲ್ಲಿ ಮೀಟಿಂಗ್ ಅಟೆಂಡ್ ಮಾಡೋದಷ್ಟೇ. ನೀ ಮಗಳು ಆಫೀಸ್ಗೆ ಹೋದ, ಅಡಿಗೆ ಏನ್ ಚೇಸ್ತೀ? ನನ್ ತಲೆನೋ, ಮಧ್ಯಾಹ್ನ ಅವರೇ ಬರ್ತಾರಂತೆ. ನೀ ಕೆಲ್ಸ ಅಂದ್ರ ಅಯ್ಯೋ, ನೀನ್ ತೀಸ್ಕೊನ ಸ್ನ ಇಕ್ಕಡೆ ಜಸ್ಟ್. ನೀ ಕೋವಳ್ಳು ಬಾಗ್ಲು, ನಾಕು ಪನ್ ಲೇದು, ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀರಾ? ಹ್ಮ್, ಯಾಕೆ? ಪಾಲಿಚ್ಚವಾಣಿನ್ ಕೋ ಕೊಲೆ ಅಂತ ಕಾರಂಗ ಸತ್ತಿದ್ದಂತೆ. ಹತ್ತಿ ಸೇಸದಾನಿಕಿ ಪೊಲೀಸಲ್ಲು ನಾಯಿನ್ ಬಿಟ್ಟಿದ್ರಂತೆ. ಆ ಮುಂಡಿದಕ್ಕೆ ಏನನ್ಸ್ತು ಏನೋ, ನಮ್ಮ ಹಾಲಲ್ಲಿ ಮೂಸ್ ನೋಡ್ತಂತೆ. ಅವನ್ ನೆಲ್ಕೊಂಡು ಹೋಗಿ ಹಣ್ಣಗ ನೀರ್ಗ ಆಯ್ಸಿಂದರು. ಅಯ್ಯೋ ಪಾಪಿ, ನಾಯಿನ್ ಬಿಟ್ಟಿದ್ರ. ನಿಪಾನ್ ಪೇಂಟ್ ವೆದರ್ ಬೋರ್ಡ್ ಪ್ರೋ. ಎವ್ರಿ ಅದಿ ವಾಕಲ್ ತಟ್ಟಿದಿ? ನಾನು ಹೋಗ್ತೀನಿ, ನಾನೇ ಹೋಗ್ತೀನಿ, ನಾನು ಹೋಗ್ತೀನಿ. ಯಾರದು ಹಿಂದಿನ ಬಾಗ್ಲಲ್ಲಿ ಎವ್ರು? ಎವ್ರು ಶೇಖರ್ ಇದಾನೇನ್ರಿ? ಯಾವ ಶೇಖರ್? ಹಾ, ಲಾವಿದ್ದಾನೆ, ದಪ್ಪಗೆ ಸಿಗರೆ ಸೇರ್ತಾ ಉಂಟಾಡು. ಅವನಾ? ಆ ಮೂಲಿಂತ್ಲ ಇದ್ದಾನೆ. ನೀ ಚಪ್ತಾ ಉಂಟೇನು ಅಷ್ಟೇ ಪಯ್ಯದೆ,
शेखर ने कुक बंद्री हलो स्विजर्लैंडिगा हलो मिस श्यामला इला इज नॉट हियर ओके हाफ एन अवर आयतु कष्ट 11:30 इंपॉर्टेंट मीटिंग इदे धर्मस्थल वार ब्लॉक तक हम अलग नूर मुंद्रे सौदे अंगड़ी अलगनेदल मूरने क्रास बलक तीर्गे यार हेल्तर नमस्कार यार नहीं तो? शेखर शेखर अंत मग इन सत्त नम पाले नोड़े नीन मगन अवतारना एलू साल नम मन मुदे भिक्षुकर आगे मेल सालगार बरतने कष्टो पाप एंथदे पाप और हीग बेदर्सको कल हाँ का नन हेदर्ताने आस्ति को नोड्री को अदकल इन सल मन बेन बंद्रे चेना मने बंदोर मुंदेला हीग माता ये भाई मुझकोन सुमने रो यल्ला निन्न इंदले मदल इंदो इदे रेती सपोर्ट माड़े उन केर्स कुर्सी दिया मातार बार दंते मातार बार इल्लोड़ता नम निश्मान्रे यल्ला मातार दुरूं थेनो थेड़को बेड़ता इल्ला परवागिले बेड़ी वयसायतु मुगिन मेले कोप ताय संत गे नम शेखर हेगिदनप मने हेगिदानो ऐनो विद्य मुगस नालक वर्ष कळेदरू अवन योग्यता ओंद केलस सिगलिल्ल निंगे एष्टुप्प कोडबेकु ननगेनु कोडबेकागिल्ल अवर हेळिदिनल्ल मनस कच्चको बेडप्प तगो 50 रूपाय इदे तगोप्प तगो बेड अंबेड तगो तगोप्प अवर तंदे मंगलवार धारवाड़क होता बर वार आगते नम शेखर स्वल्प मने कड़े बर हेतीयप मरी बेड़प मरदे हेप हनूरे आयतल छे I'm sorry I hope you knew we are meeting at 11:30. I'm sorry, sir. Sit down. Sir, this letter from Swiss Air. Excuse me. Yes. He's in the meeting. Urgent. ऐन हागंद्रे कांची वेट युवर वाइफ
ನಾನಿಲ್ಲ ಅಂತ. ಹಲೋ, ಅವರು ಅವರು ಬಂದಿದ್ರು ಕೇಳ್ತಾ ಇದ್ದೀರಾ? ಹಾ, ಅವ್ರು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು. ಯಾರು ಹೇಳಿದ್ರು? ಚಿಕ್ಕಪ್ಪ ಪಕ್ಕದವರು. ಚಿಕ್ಕಪ್ಪ ಅಲ್ರಿ, ಅವರಾಗೆ ಇರೋ ಇನ್ನೊಬ್ರು. ಮಗು, ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಅವ್ರಿಗೆ ಇರೋದಾಗ ಹೇಳು. ಅವರಿಲ್ಲಿದ್ದಾರೆ, ಬನ್ನಿ. ತುಂಬಾ ಆಯ್ತಾಗಿದ್ಯಾ? ಆಸ್ಪತ್ರೆ ಯಾವಾಗ? ಇನ್ನು ಯಾವಾಗ? ಮೊದಲೇ ಯಾಕೆ ಹೇಳಲಿಲ್ಲ? ಸರಿ, ನೀನು ಅಲ್ಲೇ ಇರೋ, ನಾನು ಆಸ್ಪತ್ರೆಗೆ ಡೈರೆಕ್ಟ್ ಬಂದ್ಬಿಡ್ತೀನಿ. ಯಾಕೆ? ಸರ್ ಎಕ್ಸ್ಕ್ಯೂಸ್ ಮೀ, ನನ್ನ ಮಗುಗೆ ತುಂಬಾ ಸೀರಿಯಸ್ ಆಗಿ ಏಟ್ ಆಗಿದೆಯಂತೆ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಸರ್. ಥ್ಯಾಂಕ್ ಯು. ನಾನೋ ಸತ್ತಿರ್ಬೇಕು, ಬೇಗ ಆಚೆ ಹಾಕ್ಬಾರ್ದು. ಏನಾಯ್ತು ಗೌತಮ? ಏನಾಯ್ತು ನಿಮ್ದು? ಏನು ನನ್ನ ಬಿಡುತ್ತಾ ಗೌತಮ? ಬೇಡ, ಯಾಕೆ ತಪ್ಪಿದ್ಯಾ? ಆನಂದಕ್ಕೆ ಹೋಗಿದ್ದೆ. ಕೇಳು ಕೇಳು, ಡಾಕ್ಟರ್ ಆದ್ರೂ ಕರ್ಕೊಂಡು ಬರ್ಲಾ? ಬೇಡ ಬೇಡ, ನಂಗೇನು ಆಗ್ಲಿಲ್ಲ, ಸ್ವಲ್ಪ ತಲೆ ನೋವು. ನೀವು ಹೋಗಿ. ಒದ್ದು ಒದ್ದು, ನಾನು ಇಕ್ರ ಅಂತ ಹೇಳು. ಎತ್ತೇಳು ಮೇಲೆ ಹೊಟ್ಟೆ ಕೊಡ್ಸುತ್ತಾ? ಯಾಕೆ ರೇವತಿ, ಏನಾಯ್ತು? ಇದು ಬೇರೆ. ನೀವು ಹೋಗಿ, ನಾನು ನೋಡ್ಕೋತೇನೆ. ನೀವು ಸುಮ್ನೇನಪ್ಪ, ರೇವತಂಕು ಒಳ್ಳೆ ಬಾಗ್ಲೇದು, ನೀನ್ ಇಕ್ಕಡೆ ಉಂಟಾನು. ನೀವು ಪೊಯ್ ಡಾಕ್ಟರ್ ಪಿಲ್ಸ್ಕೊಂಡ್ರ ರಂಗಮ್ಮ, ನೀವು ಹೋಗಿ. ನಾನ್ ಬಂದಿದ್ದೀನಲ್ಲ, ಪರವಾಗಿಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ. ಹೋಗ್ತಾ ಹಾಗೆ ಬಾಗಿಲು ಹಾಕೊಂಡು ಹೋಗಿ. ಚೂಸು ಅದಿನ್ ದಿಮಾಕು, ಏಮೋ ನೀ ಸಹಾಯ ಮಾಡಕ್ ಹೋದ್ರೆ ನನ್ನ ಮುಖದ ಮೇಲೆ ಬಾಗಿಲು ಹಾಕೋದ? ಏನ್ ಕಲಿಯುಗ ಮೋನಪ್ಪ, ಕಲಿಯುಗದಲ್ಲೇನು ಆ ತ್ರೇತಾಯುಗದಲ್ಲೇ ಇತ್ತಂತೆ ಬಾ ಗಂಗಮ್ಮ. ಶಿವ ಚಿಕ್ಕಪ್ಪನ ಹಾಗೆ ಕುಣ್ತಾ ಇದ್ರು, ಅದಕ್ಕೆ ಶಿವಣ್ಣ ಮಿಸ್ಟೇಕ್ ಮಾಡ್ಕೊಂಡಿದ್ದು. ಹಿಂದ್ಗಡೆ ಬಾಗಿಲಿಂದ ಬಂದ ಶೇಖರ ಅಂತ ಕೇಳ್ದ. ಶೇಖರ ಹೇಳಿದ್ನ? ಹಾ, ನಾನು ಜೊತೆ ಮಾತಾಡ್ದೆ. ಧಾರವಾಡ ಜನ ಕಾಣುತ್ತೆ, ಸೈಕಲ್ ಮೇಲೆ ಬಂದಿದ್ದ. ಸೈಕಲ್ ಹ್ಯಾಂಡಲ್ ಮೇಲೆ ಚಾಮುಂಡೇಶ್ವರ ಸೈಕಲ್ ಮಾರ್ಟ್. ಹಾ, ಎನ್ಆರ್ ಕಾಲ್ ನಿಂತಿತ್ತು. ಅದನ್ನ ಹೇಗೆ ಪತ್ತೆ ಹಚ್ಚೋದು? ಅದ್ ಬಾಡಿಗೆ ಸೈಕಲ್, ಆ ಸೈಕಲ್ ಶಾಪ್ಗೆ ಹೋಗಿ ವಿಚಾರಿಸಿ, ಏನಾದ್ರೂ ವಿಷಯ ಗೊತ್ತಾಗ್ಬೋದು. ಹೋಗಿ ಹೋಗ್ರಿ. ಅದಕ್ಕೆ ಹೇಳಿದ್ದು ಬೇಗ ಹೋಗಿ ಅಂತ. ಹಾ, ಏನ್ ಸರ್ ಸೈಕಲ್ ಬೇಕಾಗಿತ್ತ? ಸರಿ, ನಿಮ್ಮ ಹೆಸರು? ಶೇಖರ್. ನೀವು ಏರಿಯಾಗೆ ಹೊಸಬ್ರು ಅಂತ ಕಾಣುತ್ತೆ. ಇಲ್ಲೇ ಯಾರನ್ನು ನೋಡಕ್ ಬಂದಿದ್ದೆ. ಹಾಗಾದ್ರೆ ಸೈಕಲ್ ಬೇಡವಾ? ಅಲ್ಲ, ಈ ಏರಿಯಾ ನಿಮ್ಗೆ ತುಂಬಾ ಪರಿಚಯ ಅಂತ ಕಾಣುತ್ತೆ. ಇಲ್ಲೊಬ್ರು ಧಾರವಾಡ ಕಡೆ ಅವರೊಬ್ರು ಇದ್ದಾರಲ್ಲ,
ಕುಂಡಿತಾರೆ ಉದ್ದಕ್ಕಿದ್ದಾರೆ ಗೊತ್ತಿಲ್ವಲ್ಲ ಯಾವಾಗಲೂ ನಿಮ್ಮ ಅಂಗಡಿಯಿಂದಲೇ ಬಾಡಿಗೆಗೆ ಸೈಕಲ್ ತಗೊಳ್ತಾರೆ ನಿಮ್ಗೆ ಗೊತ್ತಿರಬೇಕು ಸ್ವಲ್ಪ ನಾಪಿಸ್ಕೊಳ್ಳಿ ತುಂಬ ಅರ್ಜೆಂಟ್ ಬೇಕಾಗಿತ್ತು ಓ ರೊಟ್ಟಿ ನಿನ್ನೆ ಸೈಕಲ್ ತಗೊಂಡವರು ಇವತ್ತಕ ಪತ್ತೆ ಇಲ್ಲ ನೋಡಿ ನೀವು ಆ ಎಡಗಡೆ ರೋಡಲ್ಲಿ ಹೋಗಿ ಬಲಕ್ಕೆ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ ಓಕೆ ಥ್ಯಾಂಕ್ ಯು ನೋ ಮೆನ್ಷನ್ ಎಕ್ಸ್ಕ್ಯೂಸ್ ಮೀ ರೊಟ್ಟಿಗಳ ಮನೆ ಇಲ್ಲನ ರೊಟ್ಟಿನ ಪಕ್ಕದ್ದಲ್ಲ ಎರಡನೇದು ರೊಟ್ಟಿ ಇದ್ದಾರ ಹೊರಗಡೆ ಹೋಗಿದ್ದಾರೆ ಯಾವಾಗ ಬರ್ತಾರೆ ಇಲ್ಲಿ ಮೆಡಿಕಲ್ ಶಾಪ್ಗೆ ಹೋಗಿದ್ದಾರೆ ಬನ್ನಿ ಕೂತ್ಕೊಳ್ಳಿ ಇನ್ನೇನ್ ಬಂದ್ಬಿಡ್ತಾರೆ ಸೀತಾ ಯಾರೋ ಅಪ್ಪನ್ ಕೇಳ್ಕೊಂಡ್ ಬಂದಾರೆ ನಿಮ್ ತಾಯಿ ಹುಷಾರಿಲ್ಲೇನು ಅದಕ್ಕೆ ಅಪ್ಪ ಅವನ್ಗೆ ಔಷಧಿ ತರಕ್ ಹೋಗಿದ್ದಾರೆ ಸೀತಾ ಇನ್ನ ಗುಳಿಗೆ ತಂದಿಲ್ಲೇ ನೀವು ಈ ಬ್ಯಾನಿ ಜೀವ ತಿಂತದ ಮಗಳ ಬಂದಾರ್ ಬಿಡ್ರವ ಇದ್ರಾಗ ಏನು ಬಂದಾರೋ ಎಂದು ಬಂದಾರೋ ನಿನ್ನೆ ಸಂಜೆ ಕಡೆಯಿಂದ ನಿಂತ ಜಾಗದಲ್ಲಿ ಕೂರೋಲ್ರು ನಿಂತ ಜಾಗದಲ್ಲಿ ನಿಲ್ಲೋಲ್ರು ಇಡೀ ರಾತ್ರಿನ ಬೆಚ್ಚಿ ಬೀಳ್ತಿದ್ರು ಹಾಲು ಕುಡಿಯುವ ಓ ನೀವ್ ಈಗ ತಾನೆ ಬಂದ್ರ ನಿಮ್ ಸ್ನೇಹಿತರು ಯಾರು ಹುಡ್ಕೊ ಬಂದಿದ್ರು ನನಗೆಲ್ಲ ಸ್ನೇಹಿತರಪ್ಪ ಶಂಕರನು ಶೇಖರನು ಇರ್ಬೇಕು ಹೌದು ಶೇಖರನೇ ಯಾವಾಗ ಬಂದಿದ್ದ ಈಗ ತಾನೆ ಬಂದಿದ್ದ ನಾನೇ ಮನೆ ತೋರಿಸ್ದೆ ನಮ್ಮನೆಗೊಂದ ಹೌದು ನಿಮ್ ಬ್ಯಾಗು ಇಲ್ಲಿ ನೋಡಿ ಏನಾದ್ರೂ ಹೇಳ್ಬೇಕಾಗಿತ್ತ ಹೇಳಿ ನಮ್ಗೆ ಲೇಟ್ ಆಗುತ್ತೆ ಅವ್ರು ಯಾವ ಮೆಡಿಕಲ್ ಶಾಪಿಗೆ ಹೋಗಿದ್ದಾರೆ ರಾಜಾ ಮೆಡಿಕಲ್ ಶಾಪ್ ಹಾಗಾದ್ರೆ ನಾನು ಇಲ್ಲಿ ಹೊರಡ್ತೀನಿ ಏನ್ ಹೇಳ್ಬೇಕು ಶೇಖರ್ ಬಂದಿದ್ರು ಅಂತ ಹೇಳಿ ಮತ್ತೆ ಬರ್ತೀನಿ ಸೀತಾ ಯಾರು ಬಂದಾರಣ ಹಾ ನಿಮ್ಮನ್ನ ಯಾರೋ ಹುಡ್ಕೊ ಬಂದಿದ್ರು ಯಾರು ಅದು ಅಲ್ಲಿ ಶೇಖರ್ ಅಂತ ಎಲ್ಲಿ ಹೋದವ ಔಷಧಿ ಅಂಗಡಿಗೆ ಹೋದ್ರು ಅಪ್ಪ ನೀವ್ ಔಷಧಿ ತರ್ಲಿಲ್ವಾ ಬಂದೆ ಅಪ್ಪ ಬನ್ನಿ ಸರ್ ಏನ್ ಸರ್ ರೊಟ್ಟಿ ಬೇಕು ರೊಟ್ಟಿ ಪಕ್ಕದ ಅಂಗಡಿ ಇಲ್ಲ ಸರ್ ಓ ಐ ಆಮ್ ಸಾರಿ ಒಂದ್ ಅನಾಸನ್ ಕೊಡಿ ಓ ಅನಾಸನ ಏ ಗೋಪಿ ಒಂದ್ ಅನಾಸನ್ ಕೊಡಪ್ಪ ಎಷ್ಟು 25
ರಾಕಿ ಇನ್ನೊಂದು ಸರ್ತಿ ನನ್ನ ಮನೆ ಕಡೆಗೆ ಬಂದ್ಗಿಂದ್ರೆ ಸುಳೆ ಮಕ್ಕಳ್ರ ಇನ್ನೊಂದು ಸರ್ತಿ ನನ್ನ ಮನೆ ಕಡೆಗೆ ಬಂದ್ರೆ ಕೊಂದಾಗ್ಬಿಡ್ತೀನಿ ನಿಮ್ಮನ್ನೆಲ್ಲ. ಶೇಖರ್ನ ಕೊಂದ ಹಾಗೆ ಶೇಖರ್ನಿಗಳು ನಾನಾ ಬಂದು ಅವನು ಹುಟ್ಟಡಗಿಸ್ತೀನಿ ಅಂತ ಆ ಕೆಲಸ ಆಗ್ಲೇ ಮಾಡಿಬಿಟ್ಟಿದ್ರಲ್ಲ, ಯಾಕೆ ಸುಮ್ಮನೆ ಮುಚ್ಚುಮರೆ ಮಾಡ್ತಿದ್ದೀರಿ? ಶೇಖರ್ ಸತ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ವೇನು? ಸತ್ತ ನಾನು ಅವನ ಹೆಣ ನೋಡ್ಕೊಂಡು ಬಂದಿದ್ದೀನಿ. ಶೇಖರ್ ಸತ್ತ, ಇದೇನು ಹೊಸ ಆಟ ಹುಡೀರಿ ನೀವು? ಆಟ? ಶೇಖರ್ ಸತ್ತಿದ್ ನಿಮ್ಗೆ ಗೊತ್ತಿಲ್ಲ? ನಿನ್ನೆ ಮಧ್ಯಾಹ್ನ ನೀವೇ ಅವನ ಅನ್ಕೊಂಡಿದ್ದೀರಾ, ತಲೆಗೆ ಮೂರ್ತಿನ ಹೊಡೆದು ಜನ ನೋಡಿದಾರೆ. ಶೇಖರ ಸತ್ತ? ಹೌದು, ಒಲ್ದು ಆಗಿ ಸಾಯ್ತಾನೆ. ನಿಜ ಹೇಳಿದ್ರೆ ಸರಿ, ಇಲ್ಲಿದ್ರೆ ನಾನೇ ಪೊಲೀಸ್ನವ್ರಿಗೆ ಹೇಳ್ತೀನಿ. ಅಯ್ಯೋ, ನೀವು ರಾಕ್ಷಸರು ನನ್ನ ಬೆನ್ನ ಯಾಕೆ ಹತ್ತಿರೋ? ನೋಡಿ ಶೇಖರ್ ನನ್ಗೆ ಯಾರು ಆಗ್ಬೇಕಾಗಿಲ್ಲ, ಆದ್ರೆ ಅವನು ಸತ್ತಿದ್ ನಿಜ, ಅದು ನಮ್ಮ ಮನೆಯಲ್ಲಿ. ನಿಮ್ಮನೆ? ಸುಮ್ಮನೆ ನಾಟಕ ಆಡ್ಬೇಡಿ. ನಿನ್ನೆ ಮಧ್ಯಾಹ್ನ ನೀವು ಅಲ್ಲಿಗೆ ಬಂದಿದ್ದೀರಿ, ಶೇಖರನ್ನ ವಿಚಾರಿಸಿದ್ರಿ, ನನ್ನ ಹೆಂಡತಿ ಕೂಗಿದ ಕೂಡಲೇ ಓಡ್ಬೋದ್ರಿ. ನೀವು ನಿಜ ಹೇಳ್ತಿರೋ ಅಥವಾ ಪೊಲೀಸ್ ನೋಡಿ ಕಂಪ್ಲೇಂಟ್ ಕೊಡ್ರು? ಅಯ್ಯೋ ದೇವ್ರೆ, ನಾ ಕರೆ ಹೇಳ್ತೀನಿ, ನಾ ಏನೂ ಮಾಡಿಲ್ಲ, ನಾನು ನಿರಪರಾಧಿ. ನೀವು ನಿರಪರಾಧಿನೇ ಆಗಿದ್ರೆ ಅವನ ಜೋಡಿ ನಮ್ಮನೆಗೆ ಯಾಕೆ ಬಂದಿದ್ರಿ? ಅವ ಯಾಕೆ ಬಂದಿದ್ದ? ನಿಮಗೂ ಅವನಿಗೂ ಏನು ಸಂಬಂಧ? ನೀವಿಬ್ರು ಏನ್ ನಡೆಸಿದ್ರಿ ಹೇಳ್ತೀನಿ. ದಯಮಾಡಿ ಪೊಲೀಸರಿಗೆ ಹೇಳಬೇಡಿ. ನೀವು ನಿಮ್ಮ ಮನೆಯಲ್ಲಿ ನನ್ನ ಮಗಳನ್ನು ನೋಡಿರ್ಬೇಕು, ಒಬ್ಬಳೆ ಮಗಳು, ಬಹಳ ಪ್ರೀತಿಯಿಂದ ಬೆಳೆಸಿದ್ದು. ಆರು ತಿಂಗಳ ಹಿಂದೆ ಅವಳಿಗೊಬ್ಬ ಹುಡುಗನ ಗುರುತಾಯ್ತು, ರಾಜು ಅಂತ. ಆತನ ಬಹಳ ಚಲೋ ಹುಡುಗ, ಇಂಜಿನಿಯರಿಂಗ್ ಗೊತ್ತಿದ್ದ, ಬುದ್ಧಿವಂತ. ಬೇಗ ಬಂದ್ಬಿಡಮ್ಮ. ಆಗ್ಲಿ ಮಾ. ನಿಮ್ಮ ಉದಯ ಮೂವೀಸ್ನಲ್ಲಿ ಬರ್ತೀನಿ ಮಾ. ಆಗ್ಲಿ. ಇನ್ನು ಹೋಗೋಣ. ನನ್ನ ಮಗಳು, ಆ ಹುಡುಗ ರಾಜು, ಇಬ್ಬರಿಗೂ ಒಬ್ಬರನ್ನೊಬ್ರು ಕಂಡ್ರೆ ಬಹಳ ಅಚ್ಚುಮೆಚ್ಚು. ಇಬ್ರು ಕೂಡಿ ರಾತ್ರಿ ಸಿನಿಮಾಕ್ಕೆ ಹೋಗ್ತಿದ್ರು, ಎಲ್ಲೆಲ್ಲೋ ಸುತ್ತಾಡಿ ಲೇಟ್ ಆಗಿ ಬರ್ತಿದ್ರು. ನಾ ಅವ್ರಿಗೆ ಹೇಳಿದೆ, ಬೇಗ ಮದುವೆ ಮಾಡ್ಕೊಳ್ರಪ್ಪ, ಇದೆಲ್ಲ ಒಳ್ಳೇದಲ್ಲ, ಆದ್ರೆ ತನ್ನ ಪರೀಕ್ಷೆ ಆಗೋ ತನಕ ಅವನು ಬೇಡ ಅಂತ. ನಾ ಎಷ್ಟು ಒತ್ತಾಯ ಮಾಡಿದ್ರು ಆ ಹುಡುಗ ಒಪ್ಪಲಿ. ಒಂದ್ ದಿವಸ ಗೊತ್ತಾಯ್ತು, ಮುಳುಗಿಸ್ಬಿಟ್ಟಿಯಲ್ಲೇ, ನಾನ್ ಎಷ್ಟ್ ಹೇಳುದು ಕೇಳಿಲ್ಲ, ನೀನು ನಿಮ್ಮ ಅಪ್ಪ ನನ್ ಮಾತು ಕೇಳಿದ್ರ? ಏನ ಏನಾಯ್ತು? ನನ್ ಮಗಳು ಬಸರಾಗಿದ್ಲು. ಆ ಸುದ್ದಿ ಕೇಳಿದ ಗಳಿಗೆ ನನಗ್ ಸಿಡಿಲು ಕುಸ್ದಂಗಾಯ್ತು. ಆ ಹುಡುಗನ ಹತ್ರ ಹೋಗಿ ಬೇಡಿಕೊಂಡೆ, ಈಗಾದ್ರೂ ಮದುವೆ ಆಗ್ರಪ್ಪ ಅಂತ. ನೋಡಿ, ನನ್ಗೆ ಯಾಕೋ ಭಯವಾಗ್ತಿದೆ, ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ ಜೀವ ಸಹಿತ ಬಿಡಲ್ಲ. ಹಾಗನ್ಬೇಡ ರಾಜು, ಇದ್ರಾಗ ಒಬ್ಬಳದೇ ತಪ್ಪಿಲ್ಲ, ನಿಂದು ತಪ್ಪದ ನಿನ್ ಗುರ್ತದ. ಈಗ ನೀ ಅವಳ ಕೈ ಬಿಟ್ರೆ ಅವಳಿಗೆ ಜೀವನಾನ ಹಾಳಾಗಿ ಹೋಗ್ತದೆ. ಬಸರಾತ್ ಹುಡುಗಿನ ಮದುವೆ ಆಗ್ತೀನಿ ಅಂತ ಗೊತ್ತಾದ್ರೆ ನಾ ಕಾಲೇಜ್ಗೆ ಹೋಗಕ್ಕಾಗಲ್ಲ, ಸಮಾಜದಲ್ಲಿ ನನ್ನ ಸ್ಥಾನ ಮಾನ ಮಣ್ಣಾಗಿ ಹೊರಟೋಗುತ್ತೆ. ನಿನ್ ಕಾಲಿಗೆ ಬಿಡ್ತೀನಿ ರಾಜು, ಒಳ್ಳೇನ್ ಬೇಡ, ನನ್ನ ಮಾತು ಕೇಳು.
ಬಿಡ್ರಿ. ನಾಚಿಕೆ ಇಲ್ಲದೆ ಓದ್ ಮುಗಿಯೋಕ್ ಮುಂಚೆ ಈ ಮದುವೆ ನನ್ನ ಕೇಳಂತೂ ಸಾಧ್ಯವೇ ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ. ನನ್ನ ಮಗಳ ಮರ್ಯಾದೆನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಚಾಂಡ. ಸಾವಿತ್ರಿ, ನನ್ನ ಹೆಂಡತಿಯಂತೂ ಹಾಸಿಗೆ ಹಿಡಿದು ಬಿಟ್ಟೆ. ನಾನೇನ್ ಮಾಡೋದು? ನನ್ನ ಮಗಳನ್ನು ಕರ್ಕೊಂಡು ಹೋದೆ, ಅಬಾರ್ಷನ್ ಮಾಡಿಸ್ಬಿಟ್ಟೆ. ಶೇಖರ ಯಾರು ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ. ಒಂದ್ ದಿವಸ ನಾನು ಆಫೀಸಿಗೆ ಹೊಂಟಾಗಿ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ. ನನಗೆ ರೊಕ್ಕ ಕೊಡದಿದ್ರೆ ನನ್ನ ಮಗಳ ಅಬಾರ್ಷನ್ ವಿಷಯ ಊರೆಲ್ಲ ಹಬ್ಬಿಸ್ಬಿಡ್ತೀನಿ ಅಂತ ಅಂದ. ನಾ ಹೆದರದೆ, ಅವನು ಕೇಳಿದಷ್ಟು ಕೊಟ್ಟೆ. ಕರಿಬೇಕು ಅನ್ನೋ ಅಷ್ಟೊಳಗೆ ಒಂದು ಗಲ್ಲಿ ಸೇರ. ಹಾಗೆ ಬಂದ್ರಿ? ಇಂಥ ದಂಧೆನೋ ಮಾಡ್ತೇನ. ಬನ್ರಿ ಬನ್ರಿ ಒಳಕ್ಕೆ. ಅಂದರೆ ಮನೆ ಇದು ಬನ್ನಿ ಕೂತ್ಕೊಳ್ಳಿ. ಹೇಳಿ ಏನ್ ಬೇಕು? ಶೇಖರ್, ನೀ ಕೇಳಿದಾಗೆಲ್ಲ 25-30 ರೂಪಾಯಿ ಕೊಡೋದು ನನ್ನ ಕೈಲಂತೂ ಸಾಧ್ಯ ಇಲ್ಲ. ಈ 100 ರೂಪಾಯಿ ತಗೊಂಡು ಈಗ ನನ್ನ ಪಾಡಿಗೆ ನನ್ ಬಿಡು. ಹ್ಮ್, 100 ರೂಪಾಯಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿದೇಶ್ ತಗೋ, ಮತ್ ನನ್ನ ಸುದ್ದಿಗೆ ಬರಬೇಡ. ಆಗ್ಲಿ, ನೀವು ಹೋಗಿ, ಮುಂದಿನ ಆಮೇಲೆ ನೋಡೋಣ. ಈಗ ಹೊಡಿ. ಆಗನಿಸ್ತು ಇವನಿಗೆ 100 ರೂಪಾಯಿ ಕೊಟ್ಟು ಒಂದ್ಸತಿ ಸುಮ್ಮನಿದ್ದು ಬಿಡಪ್ಪ ಅಂತ ಕೇಳ್ಕೊಂಡ್ ಬಿಡೋಣ ಅಂತ. ಶೇಖರ್, ನಾವ್ ಒಂದ್ ಮಾತ್ ಹೇಳಿ ಬಂದೇನಿಲ್ಲ. ನೀ ತಪ್ಪಿ ಕೂಡ ನಮ್ಮ ಮನೆ ಕಡೆ ಕಾಲಿಟ್ಟಿ ಅಂತಂದ್ರೆ ನಾ ಪೊಲೀಸ್ನವ್ರಿಗೆ ಹೇಳ್ತೀನಿ. ಏನು ನೀವ ಪೊಲೀಸ್ನವ್ರಿಗೆ ಹೇಳ್ತೀರಾ? ಹೇಳಿ. ಹೌದು, ಏನಂತ ಹೇಳ್ತೀರಾ? ನಾನ್ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಕೊಡ್ತೀರಾ? ಹಾ, ಕೊಡಿ ಕೊಡಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನು ಪೊಲೀಸ್ನವ್ರಿಗೆ ಹೇಳಿ. ಈ ಮನೆ ಇದೆಯಲ್ಲ, ಇದು ನಂದಲ್ಲ, ಇನ್ಯಾರ್ದೋ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಇಡೀ ದಿನ ಮನೆ ಹೀಗೆ ಖಾಲಿ ಇರುತ್ತೆ. ಅದಕ್ಕೆ ನಾನು ಉಪಯೋಗಿಸ್ಕೋತೀನಿ. ಮನಸ್ಸು ಬಂದಾಗಿ ಮನೆಗೆ ಬರ್ತೀನಿ, ರೇಡಿಯೋ ಹಚ್ಚಿ ಸೋಫಾ ಮೇಲೆ ಕೂತು ಸಿಗರೇಟ್ ಸೇರ್ತೀನಿ.
ಎರಡು ತಿಂಗಳಾಯ್ತು. ಇನ್ನು ಯಾರಿಗೂ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಇಂಥ ಆರೇಳು ಮನೆ ಇಟ್ಕೊಂಡಿದ್ದೀನಿ. ಹೋಗಿ ಪೊಲೀಸ್ನವ್ರಿಗೆ ಇದನ್ನು ಹೇಳಿ. ಮೂರು ವರ್ಷ ಆಯ್ತು, ಇನ್ನೂ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂದ್ರೆ ಮನೆ ಇಲ್ಲ. ನಾನೇನ್ ಮಾಡ್ಬೇಕು ಅಂತೀರಾ? ಬೀದಿಲಿ ಬಿದ್ದುಕೊಂಡಿರಲ್ಲ. ನಾನ್ಸೆನ್ಸ್. ಇಲ್ಲಿ ನೋಡಿ, ನನಗೂ ಮನೆ ಬೇಕು, ರೇಡಿಯೋ ಬೇಕು, ಫ್ಯಾನ್ ಬೇಕು, ಸೋಫಾ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು ಅಂತ ಅನ್ಸಲ್ವಾ? ನಾನು ಮನುಷ್ಯ ಅಲ್ವಾ? ಈ ಮನೆ ನೋಡಿ, ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಹೀಗೆ ಕಳೆಯಿರುತ್ತೆ. ಹೊರಗಡೆ ಮನೆ ಮಠ ಇಲ್ದಿರೋ ನನ್ನಂತ ನಿರುದ್ಯೋಗಿಗಳು, ಒಳಗಡೆ ಇಂತ ಖಾಲಿ ಮನೆ. ಈಸ್ ಇಟ್ ನಾಟ್ ಎ ನ್ಯಾಷನಲ್ ವೇಸ್ಟ್? ಏನಂತೀರ? ರಾಷ್ಟ್ರದ ಆಸ್ತಿ ಈ ತರ ಕುಳಿತಾ ಬಿದ್ದರೆ ನಿಮ್ಗೆ ಸರಿ ಅನ್ಸುತ್ತಾ? ರಾಷ್ಟ್ರದ ಸಂಪತ್ತು ಪ್ರತಿಯೊಬ್ಬ ಪ್ರಜೆಯ ಉಪಯೋಗಕ್ಕಾಗಿ ದುಡಿಸ್ಕೋಬೇಕು. ನಾನು ಈ ರಾಷ್ಟ್ರದ ಪ್ರಜೆ. ಹೋಗಿ ಪೊಲೀಸ್ನವ್ರಿಗೆ ಇದನ್ನು ತಿಳಿಸಿ ಹೇಳಿ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನನಗ್ ಗೊತ್ತು ನೀವು ಪೊಲೀಸ್ನವ್ರ ಕಡೆ ಹೋಗೋದಿಲ್ಲ ಅಂತ. ಯಾಕೆಂದ್ರೆ ನಿಮಗೆ ಪೊಲೀಸ್ನವ್ರು ಕಂಡ್ರು ಹೆದರಿಕೆ, ಕಳ್ಳರು ಕಂಡ್ರು ಹೆದರಿಕೆ, ನನ್ನಂತಹ ನಿರುದ್ಯೋಗಿಗಳನ್ನ ಕಂಡ್ರು ಹೆದರಿಕೆ. ಏನನ್ಕೊಂಡು ಹೆದರಿ ಹೆದರಿ ಸಾಯೋ ಭಾರತದ ಮಧ್ಯಮ ವರ್ಗ ನೀವು. ಪುಣ್ಯಕ್ಕೆ ನಾನು ನಿಮ್ಮ ಹಾಗಲ್ಲ. ಐ ಎ ಪ್ರಾಕ್ಟಿಕಲ್ ಮ್ಯಾನ್. ಮ್ಯಾನ್ ಯಾಕೆ ಸರ್, ಪ್ರಾಕ್ಟಿಕಲ್ ಫಿಲಾಸಫರ್ ಅನ್ನಿ. ಎಲ್ಲಿ ಕೊಡಿ ದುಡ್ಡು? ಹೊರಗಡೆ ಅವ್ರಿಗೆ ಕೇಳಿಸ್ತು ಅಂದ್ರೆ ನಮ್ಮಿಬ್ರು ಕಳ್ರು ಅಂತ ಅನ್ಕೊಂತಾರೆ. ಶೇಖರ್, ನಾನು ನನ್ನ ಮಗಳ ಮದುವೆಗೆ ಸಾಲ ಮಾಡ್ತಿದ್ದೆ. ಅದನ್ನ ಏನ್ರಿ ನೀವು, ಮಗಳ ಮದುವೆಗೆ ಇಷ್ಟೊಂದು ಹಣ ಖರ್ಚು ಮಾಡ್ತಾರ? ನಿಮ್ ಮಗಳನ್ನ ಶೇಖರ್ ಅದನ್ನ ಕೊಡ ಇಲ್ಲೇ. ಶೇಖರ್, ಯಾವ್ದಾದ್ರು ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ಮದುವೆ ಮಾಡಿಸಿ. ಖರ್ಚು ಕಡಿಮೆ, ಮದುವೆನೂ ಲೀಗಲ್ ಆಗುತ್ತೆ. ಮುಂದೆ ಅಬಾರ್ಷನ್ ಅದು ಇದು ಅಂತ ಏನು ಖರ್ಚು ಮಾಡಬೇಕಾಗಿಲ್ಲ. ನೋಡಿ, ನಾನೇನು ಮಾಡಲ್ಲ. ಆದ್ರೆ ಒಂದು ಸತ್ತಿದ್ ನಮ್ಮನೆಯಲ್ಲಿ, ಅದಕ್ಕೆ ನಮ್ಮನೆಯವರಿಗೂ ತೊಂದರೆ ಆಗಬಾರ್ದು, ನಿಮ್ಮನೆಯವರಿಗೂ ತೊಂದರೆ ಆಗಬಾರ್ದು. ಆದ್ರೆ ಒಂದು ಹೆಣ ಹೇಗಾದ್ರೂ ಸಾಗಿಸ್ಬೇಕು. ಏನು ಅಷ್ಟೇ? ಆ ಹೆಣ ಹೊತ್ತಾಕ್ಬೇಕನ್ನು ಮೊದ್ಲ ಯಾಕೆ ಹೇಳಿದ್ವಿ? ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ದೀರಿ ನೀವೀಗ? ಮೊಳೆ ಹೊಡಿತಾ ಇದ್ದೀನಿ. ನಿಮ್ಗೇನ್ ಬುದ್ಧಿಗಿದ್ದೆ ಇದೆಯೋ ಇಲ್ವೋ? ಅವ್ನು ಹಾಗೆ ಬಿಟ್ಟು ಬಂದಿದ್ದೀರಲ್ಲ. ಗೊತ್ತು, ಅವ್ನು ತಪ್ಪಿಸ್ಕೊಂಡ್ರೆ ಏನ್ ಮಾಡ್ತೀರೀಗ? ಅವನಲ್ಲಿ ಪೊಲೀಸ್ನವ್ರಿಗೆ ಹಿಡ್ಕೊಳ್ಳೋದು ಬಿಟ್ಟು. ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನನಗೂ ಕಂಬಿ ಎಣಿಸೋಕೆ ಒಳಗಾಗ್ತಾರೆ. ಹಾಗಂತ ಹೆಣ ಇಟ್ಕೊಂಡು ನೀವಿಲ್ಲಿ ಮೊಳೆ ಹೊಡಿತಾ ಇರಿ. ಅವನಲ್ಲಿ ಊರು ಬಿಟ್ಬಿಟ್ಟು ಹೋಗ್ಲಿ. ಒಂದೇ ಬರ್ತಾನೆ ಕಣೆ. ನೋಡು ಯಾರು ಬಂದ್ರು, ಹೋಗಿ ಬಾಯಿಲ್ರಿ. ನಮಸ್ಕಾರ. ನಾನ ಈ ಬೆಂಗಳೂರೊಳಗ್ ಮನಿ ಹುಡುಕುದು ಅಂತಂದ್ರ ಜೀವ ಹೋಗ್ತದ. ಈ ಸರ್ತಿ ಆದ್ರೂ ಶ್ಯಾಮು ಇದ್ದಾನ ಹೋಯ್ಲ್ ಮತ್ ಮನ್ಯಾಗ? ಅವರೇ ಬಂದ್ರು. ಬನ್ನಿ ಬನ್ನಿ ಮಾವಯ್ಯ, ಬಂದ್ ಹೋಗಿ. ಆಮೇಲೆ ಹೋದ್ರಾಯ್ತು. ನೋಡಪ್ಪ, ಒಳಗ್ ಬರ್ಲಿಕ್ಕಂತೂ ಟೈಮ್ ಇಲ್ಲ. ಇನ್ ಅರ್ಧ ತಾಸ ಟ್ರೈನ್ ಹಿಡಿಬೇಕಾಗ, ಅದಕ್ಕೆ ಹೊರಗೆ ಆಟೋ ನಿಂದ್ರಿಸಪ್ಪ. ಯಾಕೆ ಸಂಕೋಚ? ಯೋ
ಊರ್ ಪಣಕೊಂಡಿದೆ. ಯಾರು ಮಲಗ್ತಾರೆ? ಇಜನರದ್ರು ಮಲಗ್ತಾರ? ಇರ್ಲಿ, ನೀವು ಬಿಡ್ರಿ, ಅವನಿಲ್ಲಿದಾನ, ಅದನ್ನ ತಗೊಂಡ್ ಬರ್ರಿ, ಹಾಕ್ಬಿಡೋಣ. ಕೀ 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 ಇರೋದಿ ಓ ಹಿಂದಿನ ಬಾಗಿಲು ಮುಚ್ಚಿಸ್ಬಿಟ್ರನು. ಚಲೋ ಆತು, ಮೊದ್ಲ ಮುಚ್ಚಿಸ್ಬೇಕಿತ್ತು. ಇಡೀ ವಠಾರಕ್ಕೆಲ್ಲ ಇದೊಂದೇ ಹಿಂದಿನ ಬಾಗಿಲು, ಯಾಕೆ ಅಂತ ಮುಚ್ಚಿಸ್ಬಿಟ್ಟೆ. ಇಬ್ರು ಸಂಪಾದನೆ ಮಾಡ್ತಾ ಇದ್ರು, ಏರ್ತಿರೋ ಬೆಲೆಯಲ್ಲಿ ಸಂಸಾರ ನಿಭಾಯಿಸೋದು ಕಷ್ಟ ಆಗ್ಬಿಟ್ಟಿದೆ. ಎರಡು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಕರ್ಪೂರ ತಂದೆ, ಮತ್ತೆ ವಾಸನೆ ಬರಬಾರ್ದು ನೋಡ್ರಿ. ಏನು ಯಜಮಾನ್ರು ಇದಾರಾ? ಯಾವ ಯಜಮಾನ್ರು? ಗುಂಡಣ್ಣವ್ರ ಮನೆ ಇದೆ ತಾನೆ? ಗುಂಡಣ್ಣವ್ರ ಮನೆನಾ? ಗುಂಡಣ್ಣವ್ರ ಮನೆ ಎದುರುಗಡೆ ಇರೋದು. ಮತ್ತೆ ಅಂಗಡಿ ಶಿವಣ್ಣ ಆ ಮನೆ ಅಂತ ತೋರಿಸಿದ್ರು. ಇದು ಶ್ಯಾಮಣ್ಣವ್ರ ಮನೆ, ಆಚೆ ಬೀದಿ ಶ್ಯಾಮರಾಯರ ಮಠಾರ ಅಂತ ಯಾರು ತೋರಿಸಿದ್ದಾರೆ ನಿಮ್ಗೆ? ಕಾಫಿ ತರ್ತೀಯಾ? ನೀವೇನು ಯೋಚನೆ ಮಾಡಬೇಡಿ ಬಿಡಿ. ನಿಮ್ ಹುಡುಗ್ಯಾರ ಹೊರಡೋಣ. ಜಯು ಹೋಗು, ಒಂದು ಆಟೋ ನಿಲ್ಸು. ಆಗ್ಲಿ. ರೇವತಿ ನನ್ ಶರ್ಟ್ ತಗೊಂಬ ಒಂದ್ ನಿಮಿಷ. ಹ್ಮ್ ತಗೊಳ್ಳಿ, ನಾಳೆ ಖರ್ಚಿಗೆ. ಛೇ ಬೇಡ ಬಿಡಿ. ಇದ್ ನಂದಲ್ಲ, ಶೇಖರ್ ನಮ್ಮನೆ ಕೊಟ್ಟಿದ್ದು. ಅವ್ನ ಸಾಲ ತೀರ್ಸೋಕೆ ಋಣ ತೀರ್ತು. ಹೋಗ್ಲಿ ಬಿಡ್ರಿ. ಅಯ್ಯೋ ಪಾಪ, ಯಾರ ಹಣೆ ಬರದಾಗ ದೇವ್ರು ಏನ್ ಬರೆದಿಟ್ಟಿರ್ತಾನ. ಹ್ಮ್ ಎತ್ತೋಣ. ನಿಮ್ಗ್ಯಾಕೆ ಮುಂದು ಬಿಡ್ರಿ, ಮುಟ್ಬೇಡಿ ಬಿಡ್ರಿ. ಏನೇ ಇದು ಹೆಣ್ಬಾರ? ಬಂದ ಇರಿ, ನಾನು ಹಿಡ್ಕೋತೀನಿ. ಹೊರಟು ಬಿಟ್ರ ಕಾಫಿ ತಿಂಡಿ ಆಯ್ತಂದೆ. ದೇವ್ರು ಒಳ್ಳೇದ್ ಮಾಡ್ಲಿ. ಏನಾಗಲ್ರಿ
ಬನ್ರಿ ಶ್ರೀಪತಿ. ಬನ್ರಿ ಹೋಗ ಬಿಡ್ರಿ ನೀವು. ಅರೆ ಬಿಡ್ರಿ ಅಂದಲ್ಲ ಮತ್ತೊಂದು ಸತಿ ಕೆಡಬಿಟ್ರಿ. ಬಿಡ್ರಿ ಬಿಡ್ರಿ ಶಮನ ಮೆಟ್ಲು ಹಂಗ ಬಿಡ. ಜವಾಬ್ದಾರಿ ನಂದು ನೋಡು. ಇಷ್ಟು ವರ್ಷ ಬೆಂಗಳೂರು ಆಗಿದ್ದು ಒಬ್ಬ ಫ್ರೆಂಡ್ ಅಂತ ಆಗಿದ್ದಿಲ್ಲ, ಈಗ ಈ ನೇರದಿಂದ ಆದ್ರೂ ನಿನ್ನಂತ ಒಂದು ಗುರ್ತ ಬಹಳ ಒಳ್ಳೇದು. ನಾ ಬರ್ತೇನೆ. ಹೋಗ್ಬಿಟ್ಟು ಬನ್ನಿ. ಏ ಪೋರ್ಟರ್, ಇದನ್ನ ಎತ್ತರ ಇದನ ಮಲ್ಗ ಜಾಗ್ರತೆ. ಹಾ ಬರ್ತೇನೆ. ಹಾ ನೋಡ್ರಿ ಬಾಯ್. ನನ್ನ ಹೆಂಡತಿಗೆ ಒಂದಷ್ಟು ತಗೋತೀನಿ. ನಾನು ತಮಾಷೆ ಹೇಳಿದೆ ರೀ, ನಾನು ಶುದ್ಧ ಬ್ರಹ್ಮಚಾರಿ. ಏನಿದ ಗಬ್ಬಾಸ್ನೆ? ಅಯ್ಯೋ ಇದೇನಾ? ನಾನೇನು ಅನ್ಕೊಂಡಿದ್ದೆ. ಹುಡುಗಂದು ಫುಲ್ ತಗೋಬೇಕ್ರಿ. ಅವ್ರಿಗೆ ಮಹಾ ವಯಸ್ಸಾಗಿದ್ರಿ. ಮೊನ್ನೆ ಹುಡುಗು ಸಿಡ್ಲು ಮಿಂಚು ಬಂತಲ್ರಿ, ಅವಾಗ ಆರು ಹೋಗಿ ಏಳ್ರ ಬಿದ್ದು ಚೊಚ್ಚಲ ಮಗ ಅಂತ ಅವರಮ್ಮ ಮುದ್ ಮುದ್ದ ಬೆಳಚಾರ. ಆಕೆ ಮಖ ನೋಡಿದ್ರೆ ಗೊತ್ತಾಗಬೇಕ್ರಿ. ತಗೋರಿ ನೀನೇ ಅಲ್ಲಪ್ಪ ಟಿಕೆಟ್ ಇಲ್ಲಿ ತಗೊಂಡಿಲ್ಲ. ಫೈನ್ ಸಮೇತ ದುಡ್ಡು ಕೊಡ್ಬೇಕಾಗುತ್ತೆ. ಕೊಡಿ ದುಡ್ಡು ನೋಡ್ರಿ. ಸ್ಟೇಷನ್ ಗಳ ಮೇಲೆ ನಮ್ಮ ಅತ್ತೆ ಮನೆ ಹೋಗ್ಬೇಕು ಅಂತ ತಾಂಗಕ್ಕಂತ 2 ರೂಪಾಯಿ ತಿನ್ಸ್ಬೇಕಾದ್ರೆ ತಗೋರಿ. ನಿಮ್ಮ ಮುಖಕ್ಕೆ ಬೆಂಕಿ ಹಾಕ, ಇನ್ಮೇಲಾದ್ರೂ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ. ಪುಣ್ಯ ಆತ್ಮ
ಪುಣ್ಯಾತರು ನಿಮ್ಮಂತ ಕೀಡಿಗಳಿದ್ರೆ ನಮ್ಮಂತವರು ಸುಖವಾಗಿ ಪ್ರಯಾಣ ಮಾಡಬಹುದು 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 ಸರ್ಕಾರ ಮುಂಡ ಮುಚ್ಚಕೋಬೇಕು ಅಷ್ಟೇ ಏನು ಸ್ವಾಮಿ ಬಟ್ಟೆ ಅಂಗಡಿ ಅವರೇ ಏನು ಒಬ್ಬರೇ ಇದ್ದೀರಿ ಮೊನ್ನೆ ಒಂದು ಕೆಲಸ ಆಗೋಯ್ತು ಒಬ್ಬ ಕಾಲೇಜು ಹುಡುಗ ಫೇಲ್ ಆದಂತೆ ಇಲ್ಲಿಂದ ಬಿದ್ದು ಸತ್ತು ಹೋಗ್ಬಿಟ್ಟ ನೋಡಿದ್ರೆ ಅವನು ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ